ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆಯಾಗಿರ್ತಕ್ಕಂತಹ ಅನ್ ಅಕಾಡೆಮಿಗೆ ತಮಗೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತಹ ಈ ಯೂಟ್ಯೂಬ್ ಕ್ಲಾಸ್ನಲ್ಲಿ ನಾನು ಪ್ರಾಸಗಳ ಕುರಿತಾಗಿ ತಮ್ಮೊಂದಿಗೆ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಛಂದಸ್ಸು ಪದ್ಯಕ್ಕೆ ಸಂಬಂಧಪಡ್ತಕ್ಕಂತಹದ್ದು ತಮಗೆಲ್ಲ ತಿಳಿದಿರ್ತಕ್ಕಂತಹ ವಿಚಾರ. ಆ ಛಂದಸ್ಸು ಅನ್ನುವಂತಹದ್ದು ಪದ್ಯ ಹೇಗಿರಬೇಕು, ಪದ್ಯದಲ್ಲಿ ಎಷ್ಟು ಸಾಲುಗಳಿರಬೇಕು, ಅದಕ್ಕೆ ಪದ್ಯದ ನಿಯಮವನ್ನು ತಿಳಿಸುವ ಶಾಸ್ತ್ರವೇ ಛಂದಸ್ಸು. ಈ ಛಂದಸ್ಸಿನಲ್ಲಿ ನಾವು ಕನ್ನಡದಲ್ಲಿ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ದು ಯಾವುದಕ್ಕೆ ಅಂದರೆ ಪ್ರಾಸಕ್ಕೆ. ಸಂಸ್ಕೃತದವರು ಯತಿಗೆ ಮಹತ್ವ ಕೊಟ್ಟರೆ, ಕನ್ನಡಿಗರು ಪ್ರಾಸಕ್ಕೆ ಮಹತ್ವ ಕೊಟ್ಟರು, ತೆಲುಗುದವರು ಒಡಿಗೆ ಮಹತ್ವ ಕೊಟ್ಟರು. ಅದರಲ್ಲಿ ಕನ್ನಡಕ್ಕೆ ಅತಿ ಮಹತ್ವವಾಗಿರ್ತಕ್ಕಂತಹ ಪ್ರಾಸಗಳ ಕುರಿತಾಗಿ ಇವತ್ತು ನಾವು ವಿಚಾರವನ್ನು ಮಾಡೋಣ. ಈಶ್ವರ ಕವಿ ತನ್ನ ಜಿಹ್ವಾಬಂಧನದಲ್ಲಿ ಹೇಳ್ತಾನೆ, ಕವಿ ಜಿಹ್ವಾಬಂಧನದಲ್ಲಿ, ಉಸುರಳಿದ ತನುವ ಓಲ್ ಪ್ರಾಸಮಿಲ್ಲದಿರ್ಪ ಪದಪದ್ಯಂಗಳ್ ಅಂತಾನೆ. ಅಂದರೆ ಜೀವ ಹೋದ ಶರೀರವಿದ್ದಂತೆ, ಪ್ರಾಸವಿಲ್ಲದ ಪದಗಳು ಅಂದ್ರೆ ಜೀವ ಹೋದ ಶರೀರವಿದ್ದಂತೆ ಅಂತ ಆತ ಹೇಳ್ತಾನೆ. ಅಂತಹ ಮಹತ್ವವಾಗಿರ್ತಕ್ಕಂತಹ ಪ್ರಾಸ. ಸರ್ವಜ್ಞ ಅಂತರು ಒಂದು ಕಡೆ ಹೇಳ್ತಾನೆ, ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸುವೆಯ ಎಣ್ಣೆ ಹದ ಮಾಡಿ ಕಣ್ಣಿಗೆ ಸೂಸಿಕೊಂಡಂತೆ ಸರ್ವಜ್ಞ. ನೋಡ್ರಿ, ಪ್ರಾಸ ಇಲ್ಲದ ಪದವ ಎಷ್ಟೊತ್ತು ಹಾಡಿದ್ರೆ ಏನು, ನಿರರ್ಥಕ ಅನ್ನುವಂತಹ ಮಾತನ್ನ ಸರ್ವಜ್ಞ ಹೇಳ್ತಾನೆ. ಅಂತಹ ಪ್ರಾಸವನ್ನ ಕುರಿತು ಈಗ ನೋಡೋಣ. ಛಂದಸ್ಸಿನ ಪ್ರಧಾನ ಅಂಶಗಳಲ್ಲಿ ಪ್ರಾಸವು ಒಂದಾಗಿದೆ. ಪದ್ಯದ ಪ್ರತಿ ಸಾಲಿನಲ್ಲೂ ಒಂದೇ ವಿಧವಾದ ವ್ಯಂಜನವು, ಪದ್ಯದ ಆದಿ ಅಂತ್ಯ ಮಧ್ಯ ಎಲ್ಲಿಯಾದರೂ ನಿಯತವಾಗಿ ಪುನರಾವೃತ್ತಿಗೊಂಡರೆ ಅದನ್ನು ಪ್ರಾಸ ಎನ್ನುವರು. ಅಂದರೆ ಪದ್ಯದ ಆದಿಯಲ್ಲಿ ಬರಬಹುದು, ಅಂತ್ಯದಲ್ಲಿ ಬರಬಹುದು, ಮಧ್ಯದಲ್ಲಿ ಬರಬಹುದು. ಹೀಗೆ ಆದಿ ಅಂತ್ಯ ಮಧ್ಯ ಎಲ್ಲಿಯಾದರೂ ಒಂದೇ ವಿಧವಾದ ವ್ಯಂಜನ ಪುನರಾವೃತ್ತಿಗೊಂಡರೆ ಅದನ್ನ ಪ್ರಾಸ ಅಂತ ಕರೀತಾರೆ. ಪ್ರಾಸದ ನಿಷ್ಪತ್ತಿ ಈ ರೀತಿಯಾದ ಪ್ರ ಪ್ಲಸ್ ಅಸ್ ಪ್ರಾಸ. ಇಲ್ಲಿ ಪ್ರ ಎಂದರೆ ಪ್ರಕೃಷ್ಟವಾದ, ಅಸ್ ಎಂದರೆ ವಾಸವಾಗಿರುವುದು ಎಂದರ್ಥ. ಅಂದರೆ ವಿಶಿಷ್ಟವಾದ ಸ್ಥಾನದಲ್ಲಿ ಒಂದು ವಿಶಿಷ್ಟಾಕ್ಷರ ಮೇಲಿಂದ ಮೇಲೆ ಪ್ರಯೋಗವಾಗುವುದೇ ಪ್ರಾಸ. ಕನ್ನಡದಲ್ಲಿ ಪ್ರಾಸದ ಪ್ರಸ್ತಾಪ ಮೊಟ್ಟ ಮೊದಲು ಬರುವುದು ಎಲ್ಲಿ ಅಂದರೆ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ. ಈ ಪ್ರಾಸದಲ್ಲಿ ನೀವು ಅರ್ಥವನ್ನ ನೋಡ್ತಾ ನೋಡ್ತೆ ಪ್ರಾಸದ ವಿಧಗಳು ಕೂಡ ನಿಮಗೆ ಗೊತ್ತಾದವು. ಆದಿ ಅಂತ್ಯ ಮಧ್ಯ ಅನ್ನುವಂಥದ್ದು. ಅಂದರೆ ಪ್ರಾಸ ಆದಿಯಲ್ಲಿ ಬಂದರೆ ಆದಿಪ್ರಾಸ, ಅಂತ್ಯದಲ್ಲಿ ಬಂದರೆ ಅಂತ್ಯಪ್ರಾಸ, ಮಧ್ಯದಲ್ಲಿ ಬಂದರೆ ಮಧ್ಯಪ್ರಾಸ. ಅದನ್ನೇ ಪ್ರಾಸದ ವಿಧಗಳು ಅಂತಾರ. ಪ್ರಾಸದಲ್ಲಿ ಮೂರು ವಿಧಗಳಿವೆ, ಆದಿಪ್ರಾಸ, ಅಂತ್ಯಪ್ರಾಸ, ಮಧ್ಯಪ್ರಾಸ. ಈ ಮಧ್ಯಪ್ರಾಸವನ್ನೇ ಅನುಪ್ರಾಸ ಅಂತನೂ ಕೂಡ ಕರೀತಾರೆ. ಹಾಗಾದರೆ ಆದಿಪ್ರಾಸ ಅಂದ್ರೆ ಏನು? ಪದ್ಯದ ಪ್ರತಿ ಸಾಲಿನ ಎರಡನೇ ಅಕ್ಷರವು ಒಂದೇ ವಿಧವಾದ ವ್ಯಂಜನದಿಂದ ಕೂಡಿದ್ದರೆ ಅದನ್ನು ಆದಿಪ್ರಾಸ ಎನ್ನುವರು. ನೋಡ್ರಿ, ಪದ್ಯದ ಮೊದಲನೇ ಅಕ್ಷರ ಒಂದೇ ಇದ್ರೂ ಅದು ಆದಿಪ್ರಾಸ ಆಗೋದಿಲ್ಲ. ಯಾವಾಗಲೂ ಇಷ್ಟೇ ನೆನಪಿಟ್ಕೊಂಡ್ಬಿಡ್ರಿ, ಆದಿಪ್ರಾಸ ಅಕ್ಷರ ಅಂದ್ರೆ ಪದ್ಯದ ಎರಡನೇ ಅಕ್ಷರನೇ ಆಗಿರುತ್ತದೆ. ಪದ್ಯದ ಎರಡನೇ ಅಕ್ಷರ ಒಂದೇ ವಿಧವಾದ ವ್ಯಂಜನದಿಂದ ಕೂಡಿದ್ದರೆ ಅದನ್ನ ಆದಿಪ್ರಾಸ ಅಂತ ಕರೀತಾರ. ಈ ಆದಿಪ್ರಾಸದಲ್ಲಿ ಆರು ವಿಧಗಳಿವೆ. ಅವು ಯಾವುವು ಅಂತ ಕೇಳಿದ್ರೆ ಅದರೊಳಗೆ ಒಂದನೆಯದ್ದು ಸಿಂಹಪ್ರಾಸ. ನಿಮಗೆಲ್ಲ ಈಗ ಗೊತ್ತಾಗ್ಯದ, ಆದಿಪ್ರಾಸ ಅಂದ್ರೆ ಅದು ಎರಡನೇ ಅಕ್ಷರನೇ ಆಗಿರುತ್ತದೆ. ಇಲ್ಲಿ ಆದಿಪ್ರಾಸದಲ್ಲಿರುವಂತಹ ವಿಧಗಳನ್ನು ತಿಳ್ಕೋಬೇಕಾದ್ರೆ ಆ ಆದಿಪ್ರಾಸದ ಹಿಂದಿರುವ ಅಕ್ಷರದ ಮೇಲೆ ಕೆಲವು ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಉದಾಹರಣೆ, ಆದಿಪ್ರಾಸದ ಹಿಂದಿನ ಅಕ್ಷರ ಒಂದೇ ಇರುತ್ತದೆ, ಹೌದಲ್ಲ? ಎರಡನೇ ಅಕ್ಷರನೇ ಆದಿಪ್ರಾಸ ಅಂದ್ರೆ ಅದ್ರ ಹಿಂದಿನ ಅಕ್ಷರ ಒಂದೇ ಇರುತ್ತದೆ. ಅದರ ಮೇಲೆ ಇಲ್ಲಿ ಡಿಪೆಂಡ್ ಅದ. ನೋಡ್ರಿ, ಇಲ್ಲಿ ಆದಿಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವದಿಂದ ಕೂಡಿದ್ದರೆ ಅದನ್ನು ಸಿಂಹಪ್ರಾಸ ಅಂತ ಕರೀತಾರ. ಇದರೊಳಗೆ ನೋಡ್ರಿ, ಹಿರಿಯನಾಗಬೇಡ, ಗುರುವಿನ ನಿಂದಿಸಬೇಡ, ಬರೆವರ ಕೂಡ ಹಾಗೆ ಬೇಡ, ಬಂಗಾರದೆರವು ಬೇಡಂದ ಸರ್ವಜ್ಞ. ಇಲ್ಲಿ ರಿ ರ ಅನ್ನುವಂತಹದ್ದು ಆದಿಪ್ರಾಸ ಅಕ್ಷರ. ಅದರ ಹಿಂದೆ ಹಿ ಬ ದೇ ಇವೆಲ್ಲನೂ
ಹ್ರಸ್ವದಿಂದ ಕೂಡಿರ್ತಕ್ಕಂತಹ ಅಕ್ಷರಗಳು. ಇಲ್ಲಿ ಹಿ ಸಣ್ಣ ಈ ಸೇರ್ಯದ, ಇಲ್ಲಿ ಅ ಅದ, ಇಲ್ಲಿ ಎ ಅದ. ಅಂದ್ರೆ ಆದಿಪ್ರಾಸ ಅಕ್ಷರದ ಹಿಂದೆ ಹ್ರಸ್ವ ಅದ, ಆದ್ದರಿಂದ ಇದು ಸಿಂಹಪ್ರಾಸ. ರ ಆದಿಪ್ರಾಸವಾಗಿದೆ, ರದ ಹಿಂದಿನ ಅಕ್ಷರ ಹ್ರಸ್ವಾಕ್ಷರವಾಗಿರುವುದರಿಂದ ಇದನ್ನ ಸಿಂಹಪ್ರಾಸ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಗಜಪ್ರಾಸ. ಇಲ್ಲಿ ಹ್ರಸ್ವ ಮುಗದಿಂದ ನಿಮಗೆ ಮುಂದಿಂದು ಗೊತ್ತಾಗೇ ಬಿಡುತ್ತದ. ಆದಿಪ್ರಾಸದ ಹಿಂದಿನ ಅಕ್ಷರ ದೀರ್ಘದಿಂದ ಕೂಡಿದ್ದರೆ ಅದನ್ನು ಗಜಪ್ರಾಸ ಎನ್ನುವರು. ಈ ಉದಾಹರಣೆ ನೋಡ್ರಿ, ಮಾನಹೀನರ ಸಂಗವೇನು ಕೊಟ್ಟರು ಬೇಡ, ಮಾನವುಳ್ಳವರ ಸಂಗತ ಸಕ್ಕರೆಯ ಜೇನು ಸವಿದಂತೆ ಸರ್ವಜ್ಞ. ಇಲ್ಲಿ ಯಾದಿಪ್ರಾಸ ಅಕ್ಷರ ಯಾವುದು ಆದಿಪ್ರಾಸ? ನ ಅನ್ನುವುದು ಆದಿಪ್ರಾಸ ಅಕ್ಷರ. ಈ ನದ ಹಿಂದಿನ ಅಕ್ಷರ ನೋಡ್ರಿ, ಇದು ಮಾ, ಇದು ದೀರ್ಘದಿಂದ ಕೂಡ್ಯಾದ. ಇದನ್ನು ಮಾ ದೀರ್ಘ, ಜೆ ದೀರ್ಘದಿಂದ ಕೂಡ್ಯಾದ. ಹಿಂಗ ಆದಿಪ್ರಾಸ ಅಕ್ಷರದ ಹಿಂದಿನ ಅಕ್ಷರ ದೀರ್ಘದಿಂದ ಕೂಡಿದೆ, ಆದ್ದರಿಂದ ಇದು ಗಜಪ್ರಾಸ. ಎರಡು ಕಲ್ತ್ರಿ, ಆದಿಪ್ರಾಸದ ಹಿಂದೆ ಹ್ರಸ್ವ ಬಿದ್ದರೆ ಸಿಂಹ, ದೀರ್ಘ ಬಿದ್ದರೆ ಗಜ. ಇನ್ನು ಮೂರನೇದು ನೋಡ್ರಿ, ವೃಷಭಪ್ರಾಸ ಅಂತ ಹೇಳ್ತಾರೆ. ಅಂದ್ರೆ ಆದಿಪ್ರಾಸದ ಹಿಂದಿನ ಅಕ್ಷರ ಅನುಸ್ವಾರದಿಂದ ಕೂಡಿದ್ದರೆ, ಅಂದ್ರೆ ಅನುಸ್ವಾರ ಅಂದ್ರೆ ಪೂಜೆ ಇಲ್ಲದ ನೋಡ್ರಿ, ಇಲ್ಲಿ ಅನುಸ್ವಾರದಿಂದ ಕೂಡಿದ್ರೆ ಅದನ್ನು ವೃಷಭಪ್ರಾಸ ಅಂತಾರ. ಉದಾಹರಣೆ ನೋಡ್ರಿ, ಎಂದಡ ಅರ್ಜುನ ನಗುತ ರಥವನು ಮುಂದೆ ನಾಲ್ಕೆಂಟಡಿ ಅನೂಕಲು ಕೊಂದನಿ ಸಾರಥಿ ಅನುತ ಸಂವರಿಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮೆಕ್ಕಿದನು ಬದುಕಿದನೆಂದು ನೆಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ. ಇಲ್ಲಿ ಆದಿಪ್ರಾಸ ಅಕ್ಷರ ಯಾವುದಂದ್ರೆ ದ, ಎಲ್ಲ ಕಡೆ ಎರಡನೇ ಅಕ್ಷರ ದ ಅದ ನೋಡ್ರಿ. ಇಲ್ಲಿ ಅದರ ಹಿಂದೆ ಏನದ? ಅನುಸ್ವಾರದ. ಇಲ್ಲಿ ಅನುಸ್ವಾರ 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 ಎಲ್ಲ ಕಡೆ ಅನುಸ್ವಾರದ. ಅದಕ್ಕ ಆದಿಪ್ರಾಸದ ಹಿಂದಿನ ಅಕ್ಷರ ಅನುಸ್ವಾರದಿಂದ ಕೂಡಿದ್ದರೆ ವೃಷಭಪ್ರಾಸ ಅಂತ ಕರೀತಾರ. ಇನ್ನ ಮುಂದಿನ ನೋಡ್ರಿ, ಅನುಸ್ವಾರ ಆಗಿಂದ ಇನ್ನೊಂದು ನಿಮಗೆಲ್ಲ ಗೊತ್ತಿರುವಂತಹದ್ದು ಯಾವುದು? ವಿಸರ್ಗ. ಅಂದ್ರೆ ಆದಿಪ್ರಾಸದ ಹಿಂದಿನ ಅಕ್ಷರ ವಿಸರ್ಗದಿಂದ ಕೂಡಿದ್ದರೆ ಅದನ್ನ ಅಜಪ್ರಾಸ ಅಂತ ಕರೀತಾರೆ. ಆದಿಪ್ರಾಸದ ಹಿಂದಿನ ಅಕ್ಷರ ವಿಸರ್ಗದಿಂದ ಕೂಡಿದ್ದರೆ ಅಜಪ್ರಾಸ. ಉದಾಹರಣೆ ನೋಡಿ, ಆಹ್ ಪರವನಿವನೆ ಪರಮಯ ನಿಃಪಾತ್ರ ನನಲ್ಕೆ ಜನ ಮನಿ ಸಲ ಸದಯಂ ಆಹ್ ಪೇಳಲದೇ ನಿವನಿಂ ಸ್ವಪದವಾಚ್ಯ ಸಮಂತು ಮೆರೆ ಉದೇಶ. ಇಲ್ಲಿ ಎಲ್ಲ ಕಡೆ ಪ ಅನ್ನುವುದು ಆದಿಪ್ರಾಸಾಕ್ಷರ. ಆ ಪದ ಹಿಂದ ಎಲ್ಲ ಕಡೆ ಏನದ ನೋಡ್ರಿ? ವಿಸರ್ಗದ. ಅದಕ್ಕ ಇದನ್ನೇನಂತ ಕರೀತಾರ? ಅಜಪ್ರಾಸ. ಈಗ ನಾಲ್ಕು ಪ್ರಾಸ ಕಲ್ತಿರ್ ನೋಡ್ರಿ. ಯಾವುದು? ಆದಿಪ್ರಾಸದ ಹಿಂದಿನ ಅಕ್ಷರ ಹ್ರಸ್ವವಿದ್ದರೆ ಸಿಂಹ, ದೀರ್ಘವಿದ್ದರೆ ಗಜ, ಅನುಸ್ವಾರವಿದ್ದರೆ ವೃಷಭ, ವಿಸರ್ಗವಿದ್ದರೆ ಅಜ. ಇನ್ನು ಎರಡು ಉಳಿದು, ಅದ್ಯಾವುದಂದ್ರೆ ಹಯಪ್ರಾಸ. ಅಂದ್ರೆ ಇಲ್ಲ ತನಕ ಆದಿಪ್ರಾಸದ ಹಿಂದಿನ ಅಕ್ಷರ ಹಿಂದಿನ ಅಕ್ಷರ ಅಂತ ನೋಡಿದ್ರಿ, ಈಗ ಹಂಗಲ್ಲ, ಆದಿಪ್ರಾಸಾಕ್ಷರನೇ ಇರಬೇಕದು. ಅಂದ್ರೆ ಆದಿಪ್ರಾಸಾಕ್ಷರ ಒತ್ತಕ್ಷರಗಳಿಂದ ಕೂಡಿದ್ದರೆ ಹಯ ಮತ್ತು ಶರಭಪ್ರಾಸ. ನಿಮಗೆಲ್ಲ ಗೊತ್ತದ, ಒತ್ತಕ್ಷರಗಳಲ್ಲಿ ಸಂಯುಕ್ತಾಕ್ಷರಗಳಲ್ಲಿ ಎರಡು ಪ್ರಕಾರಗಳು, ಸಜಾತೀಯ ಸಂಯುಕ್ತಾಕ್ಷರ, ವಿಜಾತೀಯ ಸಂಯುಕ್ತಾಕ್ಷರ. ಅದರಲ್ಲಿ ಆದಿಪ್ರಾಸಾಕ್ಷರ ಸಜಾತೀಯ ಸಂಯುಕ್ತಾಕ್ಷರದಿಂದ ಕೂಡಿದ್ದರೆ ಅದನ್ನ ಹಯಪ್ರಾಸ ಅಂತ ಕರೀತಾರೆ. ನೋಡ್ರಿ, ಆದಿಪ್ರಾಸಾಕ್ಷರದ ಹಿಂದಿನ ಅಕ್ಷರ ಸಜಾತೀಯ ಸಂಯುಕ್ತಾಕ್ಷರದಿಂದ ಕೂಡಿದ್ದರೆ ಅದು ಹಯಪ್ರಾಸ. ಈ ಉದಾಹರಣೆ ನೋಡ್ರಿ, ಸನ್ನೆಯರಿತು ನಡೆಯದಂತ ಸತಿದೇತಕೆ ಭಿನ್ನವರಿತು ನಡೆಯದಂಥ ಸ್ನೇಹವೇತಕೆ. ಇಲ್ಲಿ ನಾಲ್ಕು ಒತ್ತಕ್ಷರ ನಾದ್ಯದ ಅಂದ್ರೆ ಸಜಾತೀಯ ಸಂಯುಕ್ತಾಕ್ಷರ ಅದ. ಆದ್ದರಿಂದ ಇದನ್ನೇನಂತ ಕರೀತಾರ? ಹಯಪ್ರಾಸ ಅಂತ ಕರೀತಾರ. ಇನ್ನು ಮುಂದಿಂದು ನಿಮಗೆ ಗೊತ್ತಾಗೇ ಬಿಡಿತು, ಅದು ವಿಜಾತೀಯ ಸಂಯುಕ್ತಾಕ್ಷರ ಇರುತ್ತದ ಅಂತ. ಅಂದ್ರೆ ಆದಿಪ್ರಾಸಾಕ್ಷರವು ವಿಜಾತೀಯ ಸಂಯುಕ್ತಾಕ್ಷರದಿಂದ ಕೂಡಿದ್ದರೆ ಅದನ್ನೇನಂತ ಕರೀತಾರ? ಶರಭಪ್ರಾಸ ಅಂತ ಕರೀತಾರ. ಉದಾಹರಣೆ ನೋಡ್ರಿ, ಭಕ್ತಿಯಿಂದಲೇ ಮುಕ್ತಿ, ಭಕ್ತಿಯಿಂದಲೇ ಶಕ್ತಿ, ಭಕ್ತಿ ವಿರಕ್ತಿ ಅಳಿದರಿ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಇಲ್ಲಿ ಕೀಕ ಯಾವತ್ತು ಸೇರ್ಯದ ನೋಡ್ರಿ?
ತದೊತ್ತು ಸೇರ್ಯದಂದ್ರ ಇದು ವಿಜಾತೀಯ ಸಂಯುಕ್ತ ಅಕ್ಷರ. ಆದ್ದರಿಂದ ಇದನ್ನೇನಂತ ಕರೀತಾರ, ಶರಭಪ್ರಾಸ ಅಂತ ಕರೀತಾರ. ಒಟ್ಟಿನಲ್ಲಿ ಆದಿಪ್ರಾಸದ ಹಿಂದೆ ಹೃಸ್ವ ಬಿದ್ದರೆ ಸಿಂಹ, ದೀರ್ಘವಿದ್ದರೆ ಗಜ, ಅನುಸ್ವಾರವಿದ್ದರೆ ವೃಷಭ, ವಿಸರ್ಗವಿದ್ದರೆ ಅಜ. ಪ್ರಾಸಾಕ್ಷರ ಸಜಾತೀಯ ಸಂಯುಕ್ತಾಕ್ಷರವಾಗಿದ್ದರೆ ಹಯ, ವಿಜಾತೀಯ ಸಂಯುಕ್ತಾಕ್ಷರವಾಗಿದ್ದರೆ ಶರಭ. ಎಷ್ಟು ತಿಳ್ಕೊಂಡ್ರೆ ಸಾಕು, ಇದು ಆದಿಪ್ರಾಸ. ಇನ್ನ ಅಂತ್ಯಪ್ರಾಸ, ಇದರಲ್ಲಿ ಯಾವ ವಿಧಗಳಿಲ್ಲ ಏನಿಲ್ಲ. ಅಂತ್ಯ ಅಂದ್ರೆ ಕೊನೆಗೆ, ಅಂದ್ರೆ ಪದ್ಯದ ಪ್ರತಿಪಾದಗಳ ಕೊನೆಯಲ್ಲಿ ಒಂದೇ ವಿಧವಾದ ಅಕ್ಷರವು ಪುನರಾವರ್ತನೆಯಾದರೆ ಅದನ್ನ ಅಂತ್ಯಪ್ರಾಸ ಅಂತ ಕರೀತಾರ. ಹರಿಹರ ಅಂತ್ಯಪ್ರಾಸವನ್ನೇ ಹೆಚ್ಚಾಗಿ ಬಳಸಿದ. ಆಧುನಿಕ ಅನೇಕ ಕಾವ್ಯಗಳಲ್ಲೂ ಕೂಡ ಅಂತ್ಯಪ್ರಾಸವನ್ನೇ ನಾವು ಹೆಚ್ಚಾಗಿ ನೋಡ್ತೀವಿ. ಇಲ್ಲಿ ನೋಡ್ರಿ ಉದಾಹರಣೆ, ಆಡುವ ಗುಂಡಯ್ಯನ ಹೊಸ ನೃತ್ಯಂ, ನೋಡುವ ಶಿವನಂ ಮುಟ್ಟಿತು ಸತ್ಯಂ, ಶಿವನಂ ಕಂಡು ಭಕ್ತಂ ಕುಣಿಯಲು, ಶಿವಭಕ್ತರ ಕೂಡ ಭವಂ ಕುಣಿಯಲು. ಇಲ್ಲಿ ಲೂಲು ಅಂತ ಬಂತು, ಇಲ್ಲಿ ತ್ಯಂ ತ್ಯಂ ಅಂತ ಬಂತು. ಹಿಂಗ ಪದ್ಯದ ಕೊನೆಯ ಪ್ರತಿ ಸಾಲಿನ ಕೊನೆಯ ಅಕ್ಷರ ಒಂದೇ ವಿಧವಾದ ವ್ಯಂಜನದಿಂದ ಕೂಡಿದ್ದರೆ ಅದನ್ನೇನಂತಾರ, ಅಂತ್ಯಪ್ರಾಸ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್, ಆದಿಪ್ರಾಸ ಗೊತ್ತಾಯ್ತು, ಅಂತ್ಯಪ್ರಾಸ ಗೊತ್ತಾಯ್ತು. ಈಗ ನೆಕ್ಸ್ಟ್ ಯಾವುದು ಅಂದ್ರೆ ಅನುಪ್ರಾಸ ಅಥವಾ ಮಧ್ಯಪ್ರಾಸ ಅಂತ. ಇಲ್ಲಿ ಆದಿಯಲ್ಲಿ ಬಂದರೆ ಆದಿ, ಅಂತ್ಯದಲ್ಲಿ ಬಂದರೆ ಅಂತ್ಯಪ್ರಾಸ, ಮಧ್ಯ ಅಂದ್ರೆ ನಟ್ಟ ನಡು ಬಂದ್ರ ಅಂತಲ್ಲ. ಒಂದು ಅಕ್ಷರ ಆಗಲಿ, ಒಂದು ಶಬ್ದವಾಗಲಿ, ಒಂದು ಕಾವ್ಯದಲ್ಲಿ ಹೊಳ್ಳಿ ಮಳ್ಳಿ ಬಂದರೆ ಅದನ್ನೇನಂತ ಕರೀತಾರ, ಅನುಪ್ರಾಸ ಅಂತ ಕರೀತಾರ. ಅದನ್ನ ಹೇಳ್ತಾರ, ಅಕ್ಷರಗಳ ಆವೃತ್ತಿಯೇ ಅನುಪ್ರಾಸ. ಅಂದರೆ ಒಂದೇ ವಿಧವಾದ ಅಕ್ಷರಗಳು ಮತ್ತೆ ಮತ್ತೆ ಪುನರಾವರ್ತನೆಯಾದರೆ ಅದನ್ನು ಅನುಪ್ರಾಸ ಎನ್ನುವರು. ಇದೊಂದು ಅಲಂಕಾರ ವಿಶೇಷವೆಂದು ಕೂಡ ಇದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಅಕ್ಷರಗಳಾಗಲಿ ಅಥವಾ ಶಬ್ದಗಳಾಗಲಿ ಹಳ್ಳಿ ಮಳ್ಳಿ ಇಲ್ಲಿ ಬರ್ತಾವ. ಈ ಉದಾಹರಣೆ ನೋಡ್ರಿ, ಕೆಲದೋಳ್ ಪುಳಿ ಎಂದರೆ ಪೆರ್ಪುಲಿ ಬಂದೊಳ ಮಂಜನಳ್ಕ, ನೋಡಂ ನೋಡಂ ನೋಡ್ ನೋಡಂ ನೋಡಂ ಅಂತ. ಚಲದಿಂ ಕಾಡಂ ಕಾಡಂ, ಸಲೆಪಸಿವ ಮೆರೆದು ತಣಿದು ಬೇಡಂ ಬೇಡಂ. ಹಿಂಗ ಕಾಡಂ ನೋಡಂ ನೋಡಂ ಕಾಡಂ ಕಾಡಂ ಬೇಡಂ ಬೇಡಂ ಅನ್ನುವ ಶಬ್ದಗಳು ಜೊತೆ ಜೊತೆಯಾಗಿ ಇಲ್ಲಿ ಬಂದಿರತಕ್ಕಂಥ. ಎಳೆಗಿಳೆಗಳ ಬಳಗಂ ಅಂದಾಗ ಳಳ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಒಂದು ಅಕ್ಷರನು ಕೂಡ ಹಳ್ಳಿ ಮಳ್ಳಿ ಬರಬಹುದು. ಈಗ ಉದಾಹರಣೆ ಹೇಳ್ಬೇಕಂದ್ರೆ, ಬಂದನೋ ಗೋವಿಂದ ಚಂದಾದಿ ಆನಂದ ಸುಂದರಿಯ ಮಂದಿರ ಕೆ ನಂದನ ಕಂದ, ಇಲ್ಲಿ ದ ದ ದ ಅನ್ನುವಂತಹದ್ದು ಹಳ್ಳಿ ಮಳ್ಳಿ ಬರ್ತದ. ಹಿಂಗ ಒಂದು ಅಕ್ಷರಗಳು ಹಳ್ಳಿ ಮಳ್ಳಿನೂ ಕೂಡ ಬರ್ತಕ್ಕಂಥದ್ದು. ಈ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಿತಾಂತ ಕಾಂತ ದಂತ ಕಾಂತಿ ಮಂತ ಕಾಂತ ಕಾತ್ಮಜಂ, ಅಚಿಂತ್ಯ ರೂಪಮಂತ ಹೀನ ಮಂತರಾಯ ಕೃಂತನ ಮೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ, ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಇಲ್ಲಿ ತ ತ ತ ಅನ್ನುವಂತಹದ್ದು ಹಳ್ಳಿ ಮೇಳೆ ಬಂದದ. ಆದ್ದರಿಂದ ಇದು ಅನುಪ್ರಾಸ ಅಂತ ಹೇಳ್ತಾರೆ. ಇಷ್ಟರ ಜೊತೆಗೆ ವಿದ್ಯಾರ್ಥಿಗಳೇ ಮತ್ತೊಂದು ವಿಚಾರವನ್ನ ತಿಳ್ಕೊಳ್ರಿ. ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕೆಲವು ವಿಶೇಷ ಪ್ರಾಸಗಳನ್ನ ಹೇಳ್ತಾನೆ. ಆರು ಪ್ರಾಸಗಳನ್ನ ಆತ ಹೇಳ್ತಾನೆ ಒಟ್ಟು ಎಲ್ಲ ಕೂಡ. ಯಾವ್ಯಾವ ಅಂದ್ರೆ, ವಿನುತ ಪ್ರಾಸ, ಶಾಂತ ಪ್ರಾಸ, ವರ್ಗಪ್ರಾಸ, ಸಮೀಪ ಪ್ರಾಸ, ಅನುಪ್ರಾಸ, ಅಂತ್ಯಪ್ರಾಸ. ಅದರಲ್ಲಿ ನಿಮಗೆ ಇವೆರಡೂ ಗೊತ್ತಾಗ್ಯಾವ, ಅನುಪ್ರಾಸ ಮತ್ತು ಅಂತ್ಯಪ್ರಾಸ ಹೆಂಗಿರ್ತಾವ ಅಂತ ಗೊತ್ತಾಗಿ ಬಿಟ್ಟದ. ಈಗ ಇವು ನಾಲ್ಕು ಹೆಂಗಿರ್ತಾವ ಅನ್ನುವಂತಹ ವಿಚಾರವನ್ನ ಸ್ವಲ್ಪ ತಿಳ್ಕೊಳ್ತಾ ಹೋಗ್ರಿ. ಅದರೊಳಗೆ ಒಂದನೇದ್ದು ಯಾವುದಂದ್ರೆ ವಿನುತ ಪ್ರಾಸ. ವಿನುತ ಪ್ರಾಸ ಅಂದ್ರೆ ಹೇಗಿರ್ತದಂದ್ರೆ, ದ್ವಿತ್ವವಲ್ಲದ ಅಂದ್ರೆ ಒತ್ತಕ್ಷರ ಇಲ್ಲದ ಪ್ರಾಸಾಕ್ಷರವು ಒಂದೇ ಸ್ವರ ಅಥವಾ ಸವರ್ಣದಿಂದ ಕೂಡಿದ್ದರೆ ಅದು ವಿನುತ ಪ್ರಾಸ. ಈಗ ಉದಾಹರಣೆ ನೋಡ್ರಿ, ನಯ ವಿದನೆ ಕೇಳಾವನೈ ಕ್ಷತ್ರಿಯನು, ವಿಪ್ರರೊಳಾವನೈ ಶ್ರೋತ್ರಿಯನು, ಸುಜನರೊಳಾವನೈ ಮಹಾಪುರುಷನೆಂಬುವನು, ನಿಯತ ಧೀಮನದಾರು ದೇವ ಪ್ರಿಯನದಾವನು, ಕಠಿಣ ಕಟ್ಟಾಶ್ರಯನಾದವನು ಧರ್ಮಸುತ ಹೇಳೆಂದನಾಖಚರ. ಇಲ್ಲಿ ನೋಡ್ರಿ, ಎಲ್ಲ ಕಡೆನೂ ಕೂಡ ಆದಿಪ್ರಾಸ ಯ ಅದ. ಹೌದಾ, ಈ ಯ ಅನ್ನುವಂತಹದಕ್ಕ ದ್ವಿತ್ವವಲ್ಲ ಅಂದ್ರೆ ಒತ್ತಕ್ಷರ ಅಲ್ಲ, ಆದರೂ ಇದರೊಳಗೆ ಒಂದೇ ಸ್ವರ ಸೇರ ಅ ಇಲ್ಲಿ ಯಾ ಈ ಹಿಂಗೇನೂ ಬಂದಿಲ್ಲ. ಅದಕ್ಕೆ ಹೇಳ್ತಾರ, ದ್ವಿತ್ವವಲ್ಲದ ಪ್ರಾಸಾಕ್ಷರವು ಒಂದೇ ಸ್ವರ ಅಥವಾ ಸವರ್ಣದಿಂದ ಕೂಡಿದ್ರು ನಡೀತದ. ಯಾ ಬಂದ್ರೂ ನಡೀತದ, ಅರ ಬರಬೇಕು ಇಲ್ಲ ಆರ ಬರಬೇಕು ಎರಡೇ. ಹಿಂಗಿದ್ರೆ ಇದನ್ನ ವಿನುತ ಪ್ರಾಸ ಅಂತಾರ. ಗೊತ್ತಾಯ್ತು. ಇನ್ನು ನೆಕ್ಸ್ಟ್ ಮುಂದಿಂದ ನೋಡೋಣ, ಶಾಂತ ಪ್ರಾಸ. ಅದು ಅದು ವಿನುತ ದ್ವಿತ್ವ ಇರಂಗಿಲ್ಲ, ಒತ್ತಕ್ಷರ ಇರಂಗಿಲ್ಲ, ಇದು ದ್ವಿತ್ವ ಇರಬೇಕು.
ದ್ವಿತ್ವವಾದ ಪ್ರಾಸಾಕ್ಷರ ಇದ್ದು ಅದು ಭಿನ್ನ ಸ್ವರದಿಂದ ಕೂಡಿದ್ದರೆ ನೋಡ್ರಿ ಪ್ರಾಸಾಕ್ಷರ ಹೇಗಿರಬೇಕಪ್ಪ ಅಂತ ಕೇಳಿದ್ರೆ ದ್ವಿತ್ವಾಕ್ಷರನೇ ಇರಬೇಕು ಆದರೆ ಸ್ವರಗಳು ಮಾತ್ರ ಭಿನ್ನವಾಗಿರಬೇಕು ಈ ಉದಾಹರಣೆ ನೋಡ್ರಿ ಚಿತ್ತವಿಲ್ಲದ ಗುಡಿಯ ಸುತ್ತಿ ದೊಡೆ ಫಲವೇನು ಎತ್ತು ಗಾಣವನು ಹೊತ್ತು ತಾನಿತ್ಯರಿ ಸುತ್ತಿ ಬಂದಂತೆ ಸರ್ವಜ್ಞ ಇಲ್ಲಿ ತಕ್ ಒತ್ತಕ್ಷರನೇ ಅದ ಆದರೆ ಆ ಒತ್ತಕ್ಷರ ತಕ್ ಇಲ್ಲಿ ಅಸ್ವರ ಸೇರ್ಯದ ಇಲ್ಲಿ ಊ ಸೇರ್ಯದ ಇಲ್ಲಿ ಈ ಸೇರ್ಯದ ಈಗ ಲಕ್ಷಣ ನೋಡ್ರಿ ದ್ವಿತ್ವವಾದ ಪ್ರಾಸಾಕ್ಷರ ಇದ್ದು ಅದು ಭಿನ್ನ ಸ್ವರದಿಂದ ಕೂಡಿದ್ದರೆ ಅದು ಯಾವ ಪ್ರಾಸ ಶಾಂತ ಪ್ರಾಸ ಇನ್ನು ನೆಕ್ಸ್ಟ್ ಇನ್ನು ಮುಂದಿಂದ ನೋಡ್ರಿ ವರ್ಗ ಪ್ರಾಸ ಅಂದ್ರೆ ವರ್ಗ ಅಂದ್ರೆ ನಿಮಗೆಲ್ಲ ಗೊತ್ತು ವರ್ಗೀಯ ವ್ಯಂಜನಗಳು ಕ ಚಟ ತಪ ಗ ಜಡ ತಪ ಖ ಖ ಅಂತ ಹೌದಲ್ಲ ಈಗ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಅಂತ ವರ್ಗಗಳ ಒಂದೇ ವರ್ಗದ ಅಕ್ಷರಗಳು ಪ್ರಾಸಾಕ್ಷರವಾಗಿ ಬಂದರೆ ಅದನ್ನು ವರ್ಗ ಪ್ರಾಸ ಅಂತ ಕರೀತಾರೆ ಇಲ್ಲಿ ನೋಡ್ರಿ ಸ್ವಲ್ಪ ಗಮನ ಕೊಡ್ರಿ ಸಕಲ ವಿನೂತನಂ ಶತಮುಖ ಸದೃಶ ವಿಶಾಲ ವಿವಿಧ ಇಲ್ಲಿ ಕ ಇಲ್ಲಿ ಖ ಪ್ರಗತ ಇಲ್ಲಿ ಗ ಬಂದದ ಇಲ್ಲಿ ವಿಘಟ ಇಲ್ಲಿ ಘ ಬಂದದ ಕ ಖ ಗ ಘ ಅಂದ್ರೆ ಒಂದೇ ವರ್ಗದ ಅಕ್ಷರಗಳು ಪ್ರಾಸಾಕ್ಷರವಾಗಿ ಬಂದರೆ ಇದನ್ನೇನಂತ ಕರೀತಾರ ವರ್ಗ ಪ್ರಾಸ ಅಂತ ಕರೀತಾರ ನೋಡ್ರಿ ವಿನೂತ ಪ್ರಾಸ ಗೊತ್ತಾಯ್ತು ಶಾಂತ ಪ್ರಾಸ ಗೊತ್ತಾಯ್ತು ವರ್ಗ ಪ್ರಾಸ ಗೊತ್ತಾಯ್ತು ಇನ್ನು ಕೊನೆಯದಾಗಿ ಯಾವುದು ಸಮೀಪ ಪ್ರಾಸ ಅಂತ ಸಮೀಪ ಅಂದ್ರೆ ಮೂರಕ್ಷರಗಳು ಬೇರೆ ಏನು ಇಲ್ಲ ಶ ಶ ಸ ಈ ಮೂರು ಅಕ್ಷರಗಳು ಪ್ರಾಸಾಕ್ಷರಗಳಾಗಿ ಬಂದರೆ ಅದನ್ನೇನಂತ ಕರೀತಾರ ಸಮೀಪ ಪ್ರಾಸ ಅಂತ ಕರೀತಾರ ಅಂದ್ರೆ ಶರ ಬರಬಹುದು ಷಣ್ ಶಂಕರ ಶರ ಬರಬಹುದು ಷಣಮುಖ ಶರ ಬರಬಹುದು ಸಕ್ರಿ ಸರ ಬರಬಹುದು ಈ ಉದಾಹರಣೆ ನೋಡ್ರಿ ಶಶಿಧರ ಬಿಂಬನ ಎಂ ಝಷಕೇತನ ಮಾತೆಯ ಸರೋಜಾಂಬಕೆಯಂ ವಿಷ ವಿಷದ ವರ್ಣಯಂ ಕಂಡೊಸೆದಂಬನದೊಳಗೆ ಜನಕ ತನು ಜಯನಣುವಂ ನೋಡ್ರಿ ಇಲ್ಲಿ ಶ ಶಂಕರ್ಷ ಇಲ್ಲಿ ಷಣ್ಮುಖ ಶ ಇಲ್ಲಿ ಸಕ್ರಿಸ ಇಲ್ಲಿನೂ ಸಕ್ರಿಸ ಹಿಂಗ ಶ ಶ ಸ ಈ ಮೂರು ಅಕ್ಷರಗಳು ಪ್ರಾಸಾಕ್ಷರಗಳು ಬೇರೆ ಇಲ್ಲ ಈ ಮೂರೇ ಅಕ್ಷರಗಳು ಪ್ರಾಸಾಕ್ಷರಗಳಾಗಿ ಬಂದರೆ ಇದನ್ನೇನಂತ ಕರೀತಾರ ಸಮೀಪ ಪ್ರಾಸ ಅಂತ ಕರೀತಾರ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಆರು ವಿಧದ ಪ್ರಾಸಗಳನ್ನು ಹೇಳ್ತಾನೆ ಅದರಲ್ಲಿ ಪ್ರಾಸ ಅಂತ್ಯ ಪ್ರಾಸನ್ನು ಕಲ್ತ್ರಿ ಈ ಉಳಿದಿರ್ತಕ್ಕಂಥ ನಾಲ್ಕು ಕೂಡ ನೀವು ಕಲ್ತ್ರಿ ಅನ್ನುವಂತಹದ್ದು ಇದರ ಜೊತೆಗೆ ಈಶ್ವರ ಕವಿ ತನ್ನ ಕವಿಜಿಫಾ ಬಂಧನದಲ್ಲಿ ಅಲ್ಪ ಪ್ರಾಣ ಪ್ರಾಸ ಮಿತ್ರಾಕ್ಷರ ಪ್ರಾಸ ಯುಗ್ಮವರ್ಣ ಪ್ರಾಸ ತ್ರಕ್ಷರ ಪ್ರಾಸ ಅನುಪ್ರಾಸ ಅಂತ್ಯಪ್ರಾಸ ತಾಂಡವ ಪ್ರಾಸ ಭೃಂಗ ಪ್ರಾಸ ಅಹಿಪ್ರಾಸ ಕಾಕಪ್ರಾಸ ಹಂಸಪ್ರಾಸ ದುಸ್ತರ ಪ್ರಾಸ ಹೀಗೆ ಹಲವಾರು ವಿಧದ ಪ್ರಾಸಗಳನ್ನು ತಿಳಿಸ್ತಾನೆ ಇಷ್ಟೆಲ್ಲ ತಿಳಿಸಿದ್ರು ಸಹಿತ ಕೊನೆಗೆ ಶ್ರೀ ವಿಜಯ ಒಂದು ಮಾತನ್ನ ಹೇಳ್ತಾನೆ ಏನಪ್ಪ ಅಂತ ಕೇಳಿದ್ರೆ ಯಾರೇನ್ಯಾಕೆ ಹೇಳಿ ಶ್ರೀ ವಿಜಯನ ಮಾತು ನೋಡ್ರಿ ಪ್ರಾಸದಲ್ಲಿ ಹಲವು ಪ್ರಕಾರಗಳಿದ್ದರೂ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ ಪ್ರಾಸಾನುಪ್ರಾಸಾಂತ ಪ್ರಾಸಂಗಳ್ ಮೂರು ಅತಿಶಯಂಗಳ್ ಪ್ರಾಸಭಾಸಂಗಳ್ ಉಳಿದ ಮೂರು ಅಂದರೆ ಆದಿಪ್ರಾಸ ಅನುಪ್ರಾಸ ಅಂತ್ಯಪ್ರಾಸ ಈ ಮೂರು ಮಾತ್ರ ಮುಖ್ಯವಾಗಿದ್ದು ಉಳಿದವೆಲ್ಲ ಪ್ರಾಸಭಾಸಗಳಷ್ಟೇ ಅನ್ನುವಂತಹ ಮಾತನ್ನ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ತಿಳಿಸ್ತಾನೆ ಆಮೇಲೆ ನಾನಾಗಲೇ ಹೇಳಿದೆ ಕನ್ನಡಿಗರು ಪ್ರಾಸಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು ಕಾವ್ಯ ರಚನೆಯಲ್ಲಿ ಪ್ರಾಸದ ಹಲವಾರು ಅಗತ್ಯ ಅಂಶಗಳನ್ನು ಕಂಡುಕೊಳ್ಳಲಾಗಿದೆ ಈ ಪ್ರಾಸದ ಬಂಧದಿಂದಾಗಿ ಪದ್ಯದಲ್ಲಿ ಒಂದು ರೀತಿಯ ಶೋಭೆ ಕಂಡು ಬರುವುದಲ್ಲದೆ ನುಡಿ ರಚನೆಯಲ್ಲಿ ಒಂದು ಬಗೆಯ ಅಚ್ಚುಕಟ್ಟುತನ ಸಾಧಿತವಾಗುತ್ತದೆ ನೆನಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತದೆ ಅದಕ್ಕೆ ಕವಿರಾಜ ಮಾರ್ಗಕಾರ ಹೇಳ್ತಾನೆ ದೋಸಮನ ಗುಣದವೋಲ್ ಉದ್ಭಾವಿಸಿ ಕನ್ನಡದೋಳ್ ಒಲ್ದು ಪೂರ್ವಾಚಾರ್ಯರ್ ದೇಸಿಯ ನಿರಿಸಿ ಖಂಡ ಪ್ರಾಸಮಿದ ಅತಿಶಯಮೆಂದು ಯತಿಯಂ ಬೆಕ್ಕರ್ ಇದು ಬಹಳ ಬಾರಿ ಎಕ್ಸಾಮ್ನ ಕೇಳ್ಯಾರ ಖಂಡ ಪ್ರಾಸಮಿದ ಅತಿಶಯಮೆಂದು ಯತಿಯಂ ಬೆಕ್ಕರ್ ಎಂದು ಹೇಳಿದವರು ಯಾರು ಅಂದ್ರೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಇಲ್ಲಿ ಹೇಳ್ತಾನೆ ಪ್ರಾಸವೇ ಶ್ರೇಷ್ಠ ಅಂತ ಕನ್ನಡಿಗರು ಯಾವುದನ್ನ ಮೀರಿದ್ರು ಯತಿಯನ್ನ ಮೀರಿದ್ರು ಅಂತ ಹೇಳಿದ್ರೆ ಕನ್ನಡಿಗರು ಯತಿಯನ್ನ ಮೀರಿ ಪ್ರಾಸವನ್ನು ಉಳಿಸಿಕೊಂಡರು ಎಂಬುದು ವಿದಿತವಾಗುತ್ತದೆ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಮತ್ತೆ ಹೇಳ್ತಾನೆ ನುತ ಶಬ್ದಾಲಂಕಾರದೋಳ್ ಅತಿಶಯಮೀ ಕನ್ನಡಕ್ಕೆ ಸತತಂ ಪ್ರಾಸಂ ನೋಡ್ರಿ ಕನ್ನಡಕ್ಕೆ ಸತತಂ ಪ್ರಾಸಂ ಅಂತ ಹೇಳಿ ಕೃತಕೃತ್ಯಮಪ್ಪುದರಿದರ ಮತದಿಂದದು ತಪ್ಪೇ ಕಾವ್ಯಮೇಂ ಶೋಭಿಪುದೇ
ಈ ಪ್ರಾಸ ಇಲ್ಲಂದ್ರೆ ಕಾವ್ಯ ಏನು ಶೋಭಿಸ್ತದೇನೋ ಅನ್ನುವಂತಹ ಮಾತನ್ನ ಶ್ರೀ ವಿಜಯ ಹೇಳ್ತಾನೆ. ಇದು ಪ್ರಾಸದ ಅನಿವಾರ್ಯತೆಯನ್ನು ಎತ್ತಿ ತೋರಿಸ್ತದ. ಈ ಆಗಳನೆ ಹೇಳಿದ ಈಶ್ವರ ಕವಿ ಅಂತರೂ ತನ್ನ ಕವಿಜಿಫಾ ವಂದನದಲ್ಲಿ ಹೇಳ್ತಾನೆ, ಉಸುರಳಿದ ತನುವವೋಲ್ ಭಾವಿಸಲು ಪ್ರಾಸಮಿಲ್ಲದೆ ಪಪದ ಪದ್ಯಂಗಳ್, ಅಂದ್ರೆ ಜೀವ ಹೋದ ಶರೀರ ಬಿದ್ದಂತೆ ಹೆಣ ಇತ್ತಂಗ. ಯಾರ ಮುಟ್ಟುತ್ತಾರನ್ರಿ ಯೋದಲ್ಲಿ ಕರೋನಾ ನೋಡ್ರಿ, ಹೆಣ ಯಾರು ಮುಟ್ಟಂಗಿಲ್ಲ, ಸಂಬಂಧಿಕಿದ್ರು ಮುಟ್ಟಂಗಿಲ್ಲ, ಬ್ಯಾಡ ಪೋಯಪ್ಪ ದೂರ ಒಯ್ದ್ಬಿಡ್ರ ಕಡೆ ಅಂತಾರ. ಹಂಗ ಈ ಪ್ರಾಸ ಇಲ್ಲದ ಪದವನ್ನ ಯಾರು ಮುಟ್ಟೋದಿಲ್ಲ ಅಂತ ಈಶ್ವರ ಕವಿ ತನ್ನ ಕವಿಜಿಫಾ ವಂದನದಲ್ಲಿ ಹೇಳ್ತಾನೆ. ಜೀವವಿಲ್ಲದ ದೇಹಕ್ಕೆ ಅಂದ್ರೆ ಶವಕ್ಕೆ ಹೋಲಿಸಿದ್ದಾನೆ ಅನ್ನುವಂತ. ಇನ್ನು ಸರ್ವಜ್ಞ ಅಂತರು ಹೇಳ್ತಾನೆ, ಪ್ರಾಸವಿಲ್ಲದ ಪದವ ತಾಸು ಹಾಡಿದರೇನು, ಸಾಸುವೆ ಎಣ್ಣೆ ಹದ ಮಾಡಿ ಕಣ್ಣಿಗೆ ಸೂಸಿಕೊಂಡಂತೆ ಸರ್ವಜ್ಞ ಎಂದು ಪ್ರಾಸದ ಮಹತ್ವವನ್ನು ಕೊಂಡಾಡಿದ್ದಾನೆ. ಒಟ್ಟಿನಲ್ಲಿ ಪದ್ಯದ ಸೊಗಸಿಗೆ ಪ್ರಾಸ ಅನುಕೂಲಕರವಾಗಿದೆ. ಪ್ರಾಚೀನ ಹಳಗನ್ನಡ ಕವಿಗಳು ಪ್ರಾಸವನ್ನ ನಿಯತವಾಗಿ ಪಾಲಿಸಿದ್ದಾರೆ. ಆದರೆ ಆಧುನಿಕರು ಪ್ರಾಸಕ್ಕೆ ಅಷ್ಟಾಗಿ ಅಂಟಿಕೊಳ್ಳದೆ ಸಹಜವಾಗಿ ಅಲ್ಲಲ್ಲಿ ಬಳಸಿರುವುದನ್ನು ನಾವು ಕಾಣಬಹುದು. ಆಧುನಿಕರಲ್ಲಿ ಪ್ರಾಸದ ತ್ರಾಸ ಬ್ಯಾಡ ಅಂದ್ಬಿಟ್ರವ್ರು, ಬ್ಯಾಡ ಬ್ಯಾಡಪ್ಪ ಈ ಪ್ರಾಸದ ತ್ರಾಸ ಅಂದ್ರವರು. ಪ್ರಾಚೀನ ಕಾಲದಿಂದಲೂ ಅನೂಜಾನವಾಗಿ ಬಳಕೆಯಲ್ಲಿರತಕ್ಕಂಥ ಈ ಪ್ರಾಸವನ್ನ ಹೊಸಗನ್ನಡ ಕಾಲಕ್ಕೆ ತೊರೆಯಲಾಯಿತು. ಮೊಟ್ಟ ಮೊದಲು ಆದಿಪ್ರಾಸವನ್ನು ತ್ಯಜಿಸುವ ನಿರ್ಧಾರವನ್ನು ಕೈಗೊಂಡವರು ಬಹಳ ಬರೀ ಎಕ್ಸಾಮ್ನ ಕೇಳಿದ ಮಕ್ಕಳೇ, ಇದನ್ನ ಯಾರು, ಎಂ ಗೋವಿಂದ ಪೈ. ಪ್ರಾಸವನ್ನು ತ್ಯಜಿಸಿದ ಕವಿ ಯಾರು ಅಂದ್ರೆ ಎಂ ಗೋವಿಂದ ಪೈ ಅವರು ಬರೆದಿರತಕ್ಕಂತಹ ಹೊಲೆಯನು ಯಾರು, ಹೊಲೆಯನು ಯಾರು ಅನ್ನುವಂತಹ ಪದ್ಯ ಕನ್ನಡದ ಮೊಟ್ಟ ಮೊದಲ ಪ್ರಾಸರಹಿತ ಪದ್ಯ ಆಗಿದೆ ಅಂತ ಹೇಳಬಹುದು. ಇಷ್ಟು ಈ ಪ್ರಾಸದ ಕುರಿತಾಗಿ. ಪ್ರಾಸ ಅಂದ್ರೆ ಏನು, ಪ್ರಾಸದ ವಿಧಗಳಾವೂ, ಪ್ರಾಸದ ಮಹತ್ವವನ್ನ ಕುರಿತಾಗಿ ನಿಮಗೆ ಇವತ್ತು ತಿಳಿಸ್ಕೊಳ್ಳಾಯ್ತು. ಯಾಕಂದ್ರೆ ಸಂಸ್ಕೃತದವರು ಮೊದಲು ಯತಿಯನ್ನ ನೋಡ್ತಾರೆ, ತೆಲುಗುದವರು ಒಡಿಯನ್ನ ನೋಡ್ತಾರೆ, ಕನ್ನಡದವರು ಪ್ರಾಸಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟರು. ಅಂತಹ ಶ್ರೇಷ್ಠವಾದ ಪ್ರಾಸ ಅನೇಕ ಪರೀಕ್ಷಾ ದೃಷ್ಟಿಯಲ್ಲೂ ಕೂಡ ಇದು ಆದಿಪ್ರಾಸ, ಅಂತ್ಯಪ್ರಾಸ, ಆದಿಯಲ್ಲಿ ಸಿಂಹಪ್ರಾಸ, ಗಜಪ್ರಾಸ ಹಿಂಗೆ ಪ್ರಶ್ನೆಗಳು ಕೇಳಿದ್ದುಂಟು. ಇವುಗಳನ್ನು ಒಮ್ಮೆ ಬಿಟ್ಟು ಎರಡು ಸಲ ಕೇಳ್ರಿ. ಈ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿರಿ, ಹೆಚ್ಚೆಚ್ಚು ಜನರಿಗೆ ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾಗಿರ್ತಕ್ಕಂತಹ ಈ ಅನ್ ಅಕಾಡೆಮಿಯು ನಿಮಗೆ ವಿಶೇಷವಾಗಿರ್ತಕ್ಕಂಥ ತರಗತಿಗಳನ್ನು ನಡೆಸುವುದರ ಮೂಲಕ ಪರೀಕ್ಷಾ ದೃಷ್ಟಿಯಲ್ಲಿ ನಿಮಗೆ ಅನುಕೂಲಕರವಾಗಿರ್ತಕ್ಕಂತಹ ಈ ಅನ್ ಅಕಾಡೆಮಿಯಲ್ಲಿ ಅನೇಕ ವಿಚಾರಗಳಿವೆ, ಅದಗಳನ್ನು ತಿಳ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭ ರಾತ್ರಿ ವಿದ್ಯಾರ್ಥಿಗಳು.